ಅದಕ್ಕಾಗಿ ನಾನು ಇವತ್ತು ಭಾರಿ ಬೃಹತ್ ಕೈಗಾರಿಕಾ ಸಚಿವನೋ ಇಲ್ಲ ಉಕ್ಕು ಸಚಿವನೋ ಇರಬಹುದು, ಅದರಲ್ಲಿ ಏನೇನು ಕೆಲಸಗಳು ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ನಾನು ಕಳೆದ ಒಂದು 5 ದಿವಸದಿಂದ ಪ್ರಿಲಿಮಿನರಿ ಮೀಟಿಂಗ್ಗಳೇನು ಮಾಡ್ತಾ ಇದ್ದೇನೆ. ನನಗೆ ಯಾಕೆಂದ್ರೆ ನಾನು ಈ ನಾಡಿನ ಜನತೆಗೆ ಮಾಧ್ಯಮದ ಸ್ನೇಹಿತರ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಸ್ವಲ್ಪ ಸಮಯ ಬೇಕು ನನಗೆ. ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸವನ್ನು ಮಾಡಬೇಕಾದ್ರೆ ನನಗೇನು ಅನುಭವ ಇರಲಿಲ್ಲ. ಮೊದಲನೇ ಬಾರಿ ಮುಖ್ಯಮಂತ್ರಿಯಾಗಿ ಇನ್ಯಾರಪ್ಪ ಇವನು ದೇವೇಗೌಡರು ಮಗ ಅನ್ನೋದು ಬಿಟ್ಟರೆ ಏನು ಇವನಲ್ಲಿ ಅರ್ಹತೆ ಇದೆ ಅಂತಕ್ಕಂಥದ್ದು ನಡೀತಾವತ್ತು. ಆದ್ರೆ ಒಂದು ಆಡಳಿತವನ್ನ ಯಾವ ರೀತಿ ನಡೆಸಬೇಕು ಅನ್ನೋದನ್ನ ನನಗೆ ಅನುಭವ ಇಲ್ಲದೆ ಇದ್ದಾಗಲೂ ಹಲವರಿಂದ ವಿಷಯವನ್ನ ನಾನು ಕ್ರೋಢೀಕರಿಸಿ ಅತ್ಯುತ್ತಮವಾದ ಆಡಳಿತವನ್ನ ಕೊಡ್ತಕ್ಕಂಥ ಕೆಲಸ ಏನು ಮಾಡಿದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನನಗೆ ಕೊಟ್ಟಿರ್ತಕ್ಕಂಥ ಈ ಒಂದು ದೊಡ್ಡ ಇಲಾಖೆ ಇದು. ಇಡೀ ದೇಶದ ಆರ್ಥಿಕ ಪ್ರಗತಿ, ಇಡೀ ದೇಶದಲ್ಲಿ ಒಂದು ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಹಲವಾರು ರೀತಿಯ ಒಂದು ಕಾರ್ಯಕ್ರಮಗಳನ್ನು ತರಲಿಕ್ಕೆ ನಿಮ್ಮ ಆಶೀರ್ವಾದದಲ್ಲಿ ನನಗೇನು ಒಂದು ಅವಕಾಶ ದೊರಕಿದೆ. ಪ್ರಾಮಾಣಿಕವಾದ ಪ್ರಯತ್ನವನ್ನು ಪಡ್ತೇನೆ. ಈ ನಾಡಿನ ಯುವಕರು, ಈ ದೇಶದ ಯುವಕರಿಗೆ ಯಾವ ರೀತಿಯಲ್ಲಿ ಇವತ್ತು ಉದ್ಯೋಗ ಕೊಡಬೇಕು ಅನ್ನೋದನ್ನು ನಾನು ಮೊನ್ನೆ ನಮ್ಮ ಅಧಿಕಾರಿಗಳಿಗೆ ಒಂದು ಮಾತು ಹೇಳಿದೆ. ಒಂದು ಗುಜರಾತ್ನಲ್ಲಿ ಒಂದು ಯೂನಿಟ್ ಅನ್ನ ತರಬೇಕು ಅಂತ ಹೊರಟರು. ಒಂದು ಸೆಮಿ ಕಂಡಕ್ಟರ್ನ ಉತ್ಪಾದನೆ ಮಾಡತಕ್ಕಂತ ಒಂದು ಯೋಜನೆ, ಸೆಮಿ ಕಂಡಕ್ಟರ್ನ ಆ ಯೋಜನೆಯನ್ನ ಒಂದು ಮೈಕ್ರಾನ್ ಅಂತಕ್ಕಂಥ ಕಂಪನಿ ಹೆಸರು ಹೇಳಬಾರದು ಬಹುಶಃ, ಅದನ್ನು ಹೇಳೋದು ಬರೆಯೋದು ಬೇಡ ನೀವು. ಆ ಕಂಪನಿ ಒಂದು ಯೂನಿಟ್ನ ಈ ದೇಶದಲ್ಲಿ ಹಾಕ್ತೀವಿ ಅಂತ ಬಂದಿದ್ದಾರೆ ಕಳೆದ ವರ್ಷ. ಆ ಕಂಪನಿಯ ಒಟ್ಟು ಆದಾಯ ಇನ್ವೆಸ್ಟ್ಮೆಂಟ್ $2.75 billion, $2.75 billion. ಅದಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಬ್ಸಿಡಿ 70% ಕೊಡ್ತಕ್ಕಂಥದ್ದು. ಅವ್ರ ಉದ್ಯೋಗ ಸೃಷ್ಟಿ ಮಾಡೋದು ಎಷ್ಟು? 5,000. 5,000 ಉದ್ಯೋಗ ಸೃಷ್ಟಿ ಮಾಡ್ತಾರೆ. ಆ 5,000 ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ನಾವು ಅವರಿಗೆ ಕೊಡ್ತಕ್ಕಂಥ ಸಬ್ಸಿಡಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ, ಅದು ಬೇರೆ ರಾಜ್ಯ ಈ ರಾಜ್ಯದಲ್ಲ, ನಾನು ಹೇಳ್ತಾ ಇರೋದು ಸಬ್ಸಿಡಿ ರೂಪದಲ್ಲಿ ಅವ್ರಿಗೆ ಕೊಡೋದು 2,00,000 billion. ನಮ್ಮ ಸುರೇಶ್ ಅಣ್ಣ ಇದ್ರು ಅವತ್ತು ಮೀಟಿಂಗ್ನಲ್ಲಿ, ನಮ್ಮ ಸುರೇಶ್ ಬಾಬು ನಾನು ಮೀಟಿಂಗ್ ಮಾಡಬೇಕಾದ್ರೆ $2,00,000,000,000 ಅವ್ರಿಗೆ ಕೊಡ್ತಕ್ಕಂಥದ್ದು. ಅದು ಲೆಕ್ಕ ಹಾಕಿದ್ರೆ ಒಬ್ಬ ಯುವಕನಿಗೆ ಉದ್ಯೋಗವನ್ನು ಕೊಡಲಿಕ್ಕೆ ಅವ್ರಿಗೆ ಕೂಡ ಸಬ್ಸಿಡಿ 3.2 crore, 3 crore 20 lakh ಒಂದು ಉದ್ಯೋಗಕ್ಕೆ ನಾವು ಅವ್ರಿಗೆ ಕೂಡ ಸಬ್ಸಿಡಿ. ನಾನು ನಮ್ಮ ಅಧಿಕಾರಿಗಳಿಗೆ ಹೇಳಿದೆ 5,000 ಜನಕ್ಕೆ ಒಂದೊಂದು ಉದ್ಯೋಗಕ್ಕೆ ನೀವು ಆ ಕಂಪನಿಗೆ 3.3 crore 20 lakh ನೀವು ಸಬ್ಸಿಡಿ ಕೊಟ್ಟು ಉದ್ಯೋಗ ಕೊಡೋದು ಎಷ್ಟು ಮಟ್ಟಿಗೆ ಸರಿ? ಸಣ್ಣ ಸಣ್ಣ ಉದ್ಯೋಗವನ್ನ ಇವತ್ತು ತರಿಸ್ತಕ್ಕಂಥವ್ರು ನಮ್ಮಲ್ಲಿ, ನಮ್ಮ ರಾಜ್ಯದಲ್ಲಿ ಪೀಣ್ಯದಲ್ಲಿ ಇವತ್ತು ನಮ್ಮ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳಿದ್ದಾವೆ, ಎಷ್ಟು 100,000 ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ ಅವ್ರು, ನಾವೇನು ಅವರಿಗೆ ಬೆನಿಫಿಟ್ ಕೊಟ್ಟಿದ್ದೇವೆ, ಇದೆಲ್ಲ ನಾನು ಚಿಂತನೆ ಮಾಡ್ತಾ ಇದ್ದೇನೆ. ಯಾವ ರೀತಿ ದೇಶದ ಸಂಪತ್ತು, ಏಕೆಂದ್ರೆ ಬಡ ಜನಕ್ಕಿದೆ. ಇವತ್ತು ಈ ಚುನಾವಣೆಯಲ್ಲಿ ಚರ್ಚೆಗಳು ನಡೀತು, ನಮಗೆ ಉದ್ಯೋಗ ಇಲ್ಲ, ನಮ್ಮ ಮಕ್ಕಳನ್ನ ಓದಿಸಿದ್ದೇವೆ, ಉದ್ಯೋಗ ಇಲ್ಲ ನಮಗೆ ಅಂತಕ್ಕಂಥದ್ದನ್ನ ಎಲ್ಲ ಕಡೆ ಚರ್ಚೆ ಮಾಡೋದು ಕೇಳಿದ್ದೇನೆ. ನನಗೆ ಒಂದು 15-20 ದಿವಸ ಇನ್ನೂ ಸಮಯ ಬೇಕು, ಇದೆಲ್ಲ ಕೇಂದ್ರ ಸರ್ಕಾರದ ಆಳ್ತ ಹೇಗಿದೆ ಅಂತಕ್ಕಂಥದ್ದು ತಿಳ್ಕೋಬೇಕಾಗುತ್ತೆ.